ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಮಾಜಿ ಸಿಎಂ ಡಿವಿ ಸದಾನಂದ ಗೌಡರಿಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಆಫರ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಬೆಂಗಳೂರು ಉತ್ತರದಿಂದ ನೀವು ಕಾಂಗ್ರೆಸ್ ಬನ್ನಿ, ಕಾಂಗ್ರೆಸ್ ಇಂದ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಒಂದು ಆಫರ್ ಕೊಟ್ಟಿದ್ದಾರಂತೆ. ಈಗ ನಾಳೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಡಿವಿ ಸದಾನಂದ ಗೌಡರು ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ಡಿವಿಎಸ್ ಪ್ರಕಟ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಇದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಈಶ್ವರಪ್ಪ ಆಲ್ರೆಡಿ ಬಿಜೆಪಿಯಲ್ಲಿ ರೆಬಲ್ ಆಗಿದ್ದಾರೆ, ತಾನು ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅದಕ್ಕೆ ಬೇಕಾದಂತ ತಯಾರಿಯಲ್ಲಿ ಅವರಿದ್ದಾರೆ. ಇನ್ನೊಂದ್ ಕಡೆ ಸದಾನಂದ ಗೌಡರು ಕೂಡ ಅದೇ ಹಾದಿಯಲ್ಲಿ ಮುಂದೆ ಹೋಗ್ತಾರ, ಅವ್ರ ನಡೆ ಏನಾಗಿರುತ್ತೆ ಅಂತ ಹೇಳಿ ಕುತೂಹಲ ಇದೆ. ಈಗ ಡಿವಿ ಸದಾನಂದ ಗೌಡರಿಗೆ ಡಿಕೆ ಶಿವಕುಮಾರ್ ಒಂದು ಆಫರ್ ಅನ್ನು ಕೊಟ್ಟಿದ್ದಾರಂತೆ. ಯಾಕಂದ್ರೆ ಕಡೆ ಕ್ಷಣದವರೆಗೂ ಕೂಡ ತಾನು ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿ ಸದಾನಂದ ಗೌಡರೇ ಹೇಳ್ಕೊಂಡಿದ್ರು. ಆದ್ರೆ ನಂತರದ ಬೆಳವಣಿಗೆ ಏನಾಯ್ತೋ ಗೊತ್ತಿಲ್ಲ. ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬಿಜೆಪಿ ನಾಯಕರೇ ಕೆಲವರು ಸದಾನಂದ ಗೌಡರಿಗೆ ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದರಂತೆ ಲಾಸ್ಟ್ ಮಿನಿಟ್ ಅಲ್ಲಿ ತಾನೂ ಆಕಾಂಕ್ಷಿ ಅಂತ ಹೇಳಿ ಸದಾನಂದ ಗೌಡರು ಹೇಳಿದ್ರು ಕೂಡ. ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ನಡೆದಿದ್ರಿಂದ ಅವರನ್ನ ಬೆಂಗಳೂರು ಉತ್ತರಕ್ಕೆ ಬಿಜೆಪಿ ಶಿಫ್ಟ್ ಮಾಡಿ ಅಲ್ಲಿಂದ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತು. ಕಡೆ ಕ್ಷಣದಲ್ಲಿ ತನಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಡಿವಿಎಸ್ ಏನು ರೆಬಲ್ ಅಂತೂ ಆಗಿಲ್ಲ, ಆದ್ರೆ ಒಂದು ಅಸಮಾಧಾನ ಇದೆಯಲ್ಲ, ಆ ಅಸಮಾಧಾನವನ್ನ ಈಗ ತನ್ನ ಕಡೆಗೆ ಎಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ ನೀವು ಬನ್ನಿ, ಬೆಂಗಳೂರು ಉತ್ತರದಿಂದ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಡಿವಿಎಸ್ಗೆ ಡಿಕೆ ಶಿವಕುಮಾರ್ ಟಿಕೆಟ್ ಆಫರ್ ಅನ್ನ ಕೊಟ್ಟಿದ್ದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಒಂದ್ ಕಡೆ ಈಶ್ವರಪ್ಪ ರೆಬಲ್ ಆಗಿದ್ದಾರೆ, ಅವರನ್ನ ಸಮಾಧಾನ ಪಡಿಸೋ ಪ್ರಯತ್ನ ಈ ಕ್ಷಣಕ್ಕೂ ನಡೀತಾ ಇದೆ. ಇನ್ನೊಂದ್ ಕಡೆ ಇದೇ ಹಾದಿಯಲ್ಲಿ ಡಿವಿ ಸದಾನಂದ ಗೌಡರು ಹೋಗ್ತಾರಾ ಅಂತ ಕುತೂಹಲ. ಈಗ ಕಾಂಗ್ರೆಸ್ ಅವರು ಏನೆಲ್ಲ ಆಫರ್ ಕೊಟ್ಟಿದ್ದಾರೆ, ನಾಳೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಅಂದ್ರೆ ಇದೇ ವಿಷಯ ಮಾತಾಡೋ ಚಾನ್ಸಸ್. ಶರ್ಮಿತಾ, ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಉಂಟಾಗಿರುವಂತದ್ದು ಅಂದ್ರೆ ಸದಾನಂದ ಗೌಡರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಥಳೀಯ ಶಾಸಕರು ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಈಗ ಶೋಭಾ ಕರಂದ್ಲಾಜ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಆದ್ರೆ ಇಲ್ಲ, ಒಂದ್ ಕಡೆ ಅವರಿಗೆ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಶಾಸಕರು ಮನಸ್ಸನ್ನ ಸಂಪೂರ್ಣವಾಗಿ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದ್ ಕಡೆ ಅಲ್ಲಿ ಅದೇ ಬಿಜೆಪಿಯ ಭಿನ್ನಮತವನ್ನ ಲಾಭವನ್ನ ಮಾಡಿಕೊಂಡು ಆ ಒಂದು ಲೋಕಸಭಾ ಕ್ಷೇತ್ರವನ್ನು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಈ ಬಾರಿ ಶತಾಯಗತಾಯವಾಗಿ ಸದಾನಂದ ಗೌಡರ ಮುಖಾಂತರವಾಗಿನೇ ಅಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಮಾಜಿ ಸಿಎಂ ಡಿವಿ ಸದಾನಂದ ಗೌಡರ ಜೊತೆ ಮಾತುಕತೆ ನಡೆಸುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ನೀವು ಪಕ್ಷಕ್ಕೆ ಬಂದ್ರೆ ಅದೇ ಲೋಕಸಭಾ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಬಹುದು ನಮ್ಮ ಪಕ್ಷದಿಂದ, ಹೀಗಾಗಿ ನಿಮಗೆ ಮುಕ್ತವಾಗಿ ಆಹ್ವಾನವನ್ನು ಕೊಡ್ತೀವಿ ಅನ್ನೋದು ಮಾತನ್ನು ಕೂಡ ಹೇಳಿರುವಂತದ್ದು. ಈಗಾಗಲೇ ಸದಾನಂದ ಗೌಡರು ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಜೊತೆ ಸಂಪರ್ಕಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಅಂತಿಮವಾಗಿ ಈಗ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು, ಈಗ ಅಂತಿಮವಾಗಿ ಟಿಕೆಟ್ ಮಿಸ್ ಆಗಿರುವಂತದ್ದು. ಇದೀಗ ಸದಾನಂದ ಗೌಡರು ಕೂಡ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಹೋಗುವಂತ ವಿಚಾರದಲ್ಲೂ ಕೂಡ ಮನಸ್ಸನ್ನ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ನಾಳೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡರು ಮಾತುಕತೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಇವತ್ತು ಡಾಲರ್ಸ್ ಕಣಿಲ ತಮ್ಮ ನಿವಾಸದಲ್ಲಿ ಕೂಡ ಹುಟ್ಟುಹಬ್ಬದ ಆಚರಣೆ ನೆಪದಲ್ಲಿ ತಮ್ಮ ಬೆಂಬಲಿಗರ ಶಕ್ತಿ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಬಲಿಗರ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾಳೆ ನಡೆಯುವಂತ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮುಂದಿನ ನಿಲುವನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ ಗೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಲ್ಲೇ ಸಿಎಂ ಆಗಿದ್ದಂತ ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಆಗಿದ್ರು, ಅವರು ಕಾಂಗ್ರೆಸ್ಗೆ ಹೋದ್ರು. ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮತ್ತೊಬ್ಬರು ಮಾಜಿ ಸಿಎಂ ಸದಾನಂದ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋದು ಈಗಿರುವಂತ ಕುತೂಹಲ. ನಾಳೆ ಉತ್ತರ ಸಿಗಬಹುದು.